सर्वे भवन्तु सुखिनः, सर्वे सन्तु निरामया, सर्वे भद्राणि पश्यन्तु, मा कश्चित् दुःखभाग् भवेत्। ॐ शान्ति शान्ति शान्तिः। ಬಸವ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೆಲ್ಲರಿಗೂ ಬಸವ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಮಕ್ಕಳ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕಾಗಿ ಸಂಪೂರ್ಣವಾಗಿರ್ತಕ್ಕಂಥ ಯೋಗ ಚಿಕಿತ್ಸೆಯ ಬಗ್ಗೆ ನಿಮಗೆ ಹಲವಾರು ಮಾಹಿತಿಗಳನ್ನು ಕೊಡ್ತಾ ಇದ್ದೆ. ಮೊದಲು ಮಕ್ಕಳಿಗೆ ಕೊಡ್ತಕ್ಕಂಥ ಆಹಾರಗಳನ್ನು ನಾವು ಸುಧಾರಿಸ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ಯಾವುದ್ಯಾವುದು ಹೆಲ್ತ್ ಟಾನಿಕ್ಗಳನ್ನು ನಾವು ಕೊಡೋದ್ರಿಂದ ಮಕ್ಕಳ ಜೀವನದಲ್ಲಿ ಬಹಳ ಕೆಟ್ಟ ಪರಿಣಾಮ ಬೀರ್ತದೆ. ನಾವು ಕೊಡ್ತಕ್ಕಂಥ ಹೆಲ್ತ್ ಟಾನಿಕ್ಗಳೇನಿದಾವಲ್ಲ ಅದರಲ್ಲಿ ಭಯಾನಕವಾಗಿರ್ತಕ್ಕಂಥ ಆರ್ಟಿಫಿಷಿಯಲ್ ಫ್ಲೇವರ್ಗಳಿದ್ದಾವೆ. ಆ ಆರ್ಟಿಫಿಷಿಯಲ್ ಫ್ಲೇವರ್ಗಳಿಗೆ ನಮ್ಮ ಮಕ್ಕಳು ಏನಾದರೂ ಅಂಟ್ಕೊಂಡ್ರೆ ಅದೊಂಥರ ಡ್ರಗ್ ಅಡಿಕ್ಷನ್ ಇದ್ದಂಗೆ. ಅದು ಆ ಮಕ್ಕಳಿಗೆ ಬಹಳ ಅಡಿಕ್ಷನ್ ಆಗಿ ಯಾವುದೇ ಒಂದು ಶರೀರದಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಆ್ಯಕ್ಟಿವಿಟಿಯನ್ನು ಅದು ಸಂಪೂರ್ಣವಾಗಿ ಕುಗ್ಗಿಸ್ತದೆ. ಮಕ್ಕಳಲ್ಲಿ ಒಳ್ಳೆ ಆ್ಯಕ್ಟಿವಿಟೀಸ್ ಇರ್ತವೆ ಅಂತ ಹೇಳಿದ್ರೆ ಕಿಡ್ನಿ ಫಂಕ್ಷನ್ ಆಗಿರ್ಬೋದು, ಹಾರ್ಟ್ ಫಂಕ್ಷನ್ ಆಗಿರ್ಬೋದು, ಲಿವರ್ ಫಂಕ್ಷನ್ ಆಗಿರ್ಬೋದು, ನರಗಳ ಫಂಕ್ಷನ್ ಆಗಿರ್ಬೋದು, ಎಲ್ಲ ಫಂಕ್ಷನ್ಗಳು ಆ್ಯಕ್ಟಿವ್ ಆಗಿ ಹೆಚ್ಚು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ವಯಸ್ಸು ಅಂದರೆ ಬಾಲ್ಯಾವಸ್ಥೆ. ಅದಕ್ಕೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಗ್ರೋತ್ ಆಗೋದ್ರಿಂದ ಫ್ಯಾಟ್ ಕಂಟೆಂಟು ಡೆಪಾಸಿಟು ಕಡಿಮೆ ಆಗಿರ್ತದೆ. ಯಾವಾಗ ಗ್ರೋತ್ ನಿಲ್ತದೆ ಅವಾಗ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತದೆ. ಈಗ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತೇಳಿದ್ರೆ ಆ ಚಿಕ್ಕ ವಯಸ್ಸಿನಲ್ಲಿ ಗ್ರೋತ್ ಆಗೋ ಸಂದರ್ಭದಲ್ಲಿ ಫ್ಯಾಟ್ ಜಾಸ್ತಿ ಆಗಿ ಕ್ರಿಯೇಟ್ ಆಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ನಾವು ಅವ್ರಿಗೆ ಕೊಡ್ತಾ ಇರತಕ್ಕಂಥ ಹಲವಾರು ಆರ್ಟಿಫಿಷಿಯಲ್ ಫುಡ್ ಮತ್ತು ಹೆಲ್ತ್ ಟಾನಿಕ್ಗಳು. ಅವುಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಲೇಬೇಕು ನಾವು. ಅದ್ರ ಬದಲು ಏನು ಕೊಡ್ಬೋದು ಅಂದರೆ ಶೇಂಗಾ ಬೀಜ, ಎಳ್ಳು ಮತ್ತು ಅದರ ಜೊತೆಗೆ ಮುಖ್ಯವಾಗಿ ಏನು ಮಾಡಬೇಕಂತ ಹೇಳಿದರೆ ಇನ್ನೊಂದಿಷ್ಟು ಗೋಡಂಬಿ, ದ್ರಾಕ್ಷಿ, ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಅಂತೆಲ್ಲ ಕರೀತಾರಲ್ಲ, ಆಮೇಲೆ ಅಂಜೂರ, ಇವೆಲ್ಲವನ್ನು ಏನು ಮಾಡಬೇಕು ನೀರಲ್ಲಿ ನೆನೆಸಬೇಕು. ಒಂದು ಸ್ವಲ್ಪ 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 ಎಲ್ಲವೂ ಎರಡೆರಡು ಬೀಜ, ನಾಲ್ಕು ನಾಲ್ಕು ಬೀಜ, ಸ್ವಲ್ಪ ಕಡಲೆ ಬೀಜ, ಅದರ ಜೊತೆಗೆ ಎಳ್ಳನ್ನು ಸ್ವಲ್ಪ ಜಾಸ್ತಿ ನೆನೆಸಬೇಕು. ಇವನ್ನೆಲ್ಲ ಚೆನ್ನಾಗಿ ನೆನೆಸಿ ಅವುಗಳನ್ನ ಬೆಲ್ಲದ ಜೊತೆಗೆ ಬೆಳಗ್ಗೆ ಮಕ್ಕಳಿಗೆ ಕೊಡೋದ್ರಿಂದ ಅದರಂಥ ಒಳ್ಳೆ ಹೆಲ್ತ್ ಟಾನಿಕ್ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಇವೆಲ್ಲವನ್ನು ನೀರು ನೆನೆಸಿಬಿಟ್ಟು ಬೆಳಗ್ಗೆ ಎದ್ದು ಬೆಲ್ಲದ ಜೊತೆಗೆ ಒಳ್ಳೆ ಬೆಲ್ಲದ ಜೊತೆಗೆ ಒಳ್ಳೆ ಬೆಲ್ಲ ಅಂತ ಹೇಳಿದ್ರೆ ಕಪ್ಪು ಬೆಲ್ಲದ ಜೊತೆಗೆ ತಿನ್ನಿಸಿದ್ರೆ ನಿಮ್ಮ ಮಕ್ಕಳು ಒಂದು ವರ್ಷದಲ್ಲಿ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆಯನ್ನು ಹೊಂತವೆ. ಅದರ ಜೊತೆಗೆ ಹಲವಾರು ಆಸನಗಳನ್ನು ಕೂಡ ಅಭ್ಯಾಸ ಮಾಡಬೇಕಾಗತ್ತೆ. ಮಕ್ಕಳು ಬೆಳಗ್ಗೆ ಬೇಗ ಎದ್ದಾಗ ಒಂಥರ ದೇವ್ರ ಥರ ಕಾಣಿಸ್ತಾ ಇರ್ತವೆ. ಮಕ್ಕಳನ್ನೇ ನಾವು ದೇವ್ರ ಥರ ಕಾಣ್ಬೋದು ಅವುಗಳನ್ನ ಬೆಳಗ್ಗೆ ಬೇಗ ಎಬ್ಬಿಸಿದ್ರೆ. ಅವುಗಳು ಬೆಳಗ್ಗೆ ಎದ್ದು 8 ಗಂಟೆಗೆ 9 ಗಂಟೆಗೆ ಎದ್ದು ಏನೇನೋ ಮಾಡಿಕೊಂಡು ಸ್ಕೂಲ್ ಹೋಗೋದ್ರಲ್ಲಿ ಆ ಮಕ್ಕಳಲ್ಲಿರ್ತಕ್ಕಂಥ ಚೈತನ್ಯನೇ ಕಡಿಮೆ ಆಗಿರ್ತದೆ. ಅದಕ್ಕೆ ರಾತ್ರಿ ಬೇಗ ಮಲಗಿಸ್ಬೇಕು, ಬೆಳಗ್ಗೆ ಬೇಗ ಎಬ್ಬಿಸ್ಬೇಕು. ಮಕ್ಕಳು ಜೀವನದಲ್ಲಿ ಏನಾದರೂ ಉದ್ಧಾರ ಆಗಬೇಕಾದ್ರೆ ನಿಮಗೆ ಒಂದು ಒಳ್ಳೆ ಒಂದು ನೀತಿಯ ಸೂತ್ರ ಯಾವುದಾದ್ರೂ ಇದ್ದರೆ ಅದು ನೀವು ಬೆಳಗ್ಗೆ ಬೇಗ ಎದ್ದೇಳ್ತಕ್ಕಂಥದ್ದು. ಈ ರೀತಿಯಾಗಿ ವೃಕ್ಷಾಸನವನ್ನು ಅಭ್ಯಾಸ ಮಾಡಬೇಕು. ನಿಧಾನವಾಗಿ ವಾಪಸ್ ಬನ್ನಿ. ವೃಕ್ಷಾಸನ ಮಕ್ಕಳಲ್ಲಿ IQ ಲೆವೆಲನ್ನು, EQ ಲೆವೆಲನ್ನು, SQ ಲೆವೆಲನ್ನು ಬ್ಯಾಲೆನ್ಸ್ ಆಗಿಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಮಕ್ಕಳಿಗೆ ಯಾವತ್ತೂ ಜ್ಞಾಪಕ ಶಕ್ತಿ ಕೊರತೆ, ಏಕಾಗ್ರತೆ ಕೊರತೆ ಅಂತಕ್ಕಂಥದ್ದು ಬರಲಿಕ್ಕೆ ಸಾಧ್ಯನೇ ಇಲ್ಲ ಈ ವೃಕ್ಷಾಸನವನ್ನು ಮಾಡೋದ್ರಿಂದ. ಮತ್ತು ಇದಾದಮೇಲೆ ಇನ್ನೊಂದು ಆಸನ ಯಾವುದಂತ ಹೇಳಿದ್ರೆ ಇದಕ್ಕೆ ವೀರಭದ್ರಾಸನ ಅಂತ ಕರೀತಾರೆ. ವೀರಭದ್ರಾಸನ ಹೇಗೆ ಮಾಡೋದು? ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಈ ರೀತಿಯಾಗಿ ಮೇಲೆತ್ತಬೇಕು. ಇದು ವೀರಭದ್ರಾಸನ. ಇದರಲ್ಲಿ 3 ವೇರಿಯೇಷನ್ಗಳು ಬರ್ತವೆ. ಮತ್ತೊಂದು ವೀರಭದ್ರಾಸನದ ವೇರಿಯೇಷನ್ ಹೇಗಿರ್ತದೆ ಅಂತ ಹೇಳಿದ್ರೆ ಎರಡು ಕಾಲ ಅಗಲ ಮಾಡ್ಕೋಬೇಕು, ಎಡಗಾಲ ಮೊದಲು ಈ ರೀತಿ ಮಡಚ್ಕೋಬೇಕು, ನೇರ ನಿಂತ್ಕೋಬೇಕು. ಈ ರೀತಿ ಮುಂದೆ ನೋಡ್ಬೇಕು. ವಾಪಸ್ ಇದೇ ರೀತಿ ನಿಧಾನವಾಗಿ
ಅಪೋಸಿಟ್ ಸೈಡ್ ಪೂರ್ತಿ ಕಲ್ಲ ಇರ್ದು ಬೆಂಡ್ ಮಾಡ್ಕೊಳ್ಳಿ ಮುಂದೆ ನೋಡಿ ವಾಪಸ್. ಇದಕ್ಕೆ ವೀರಭದ್ರಾಸನ ಅಂತ ಕರೀತಾರೆ. ಇದರಲ್ಲಿ ಮತ್ತೊಂದು ವೇರಿಯೇಷನ್ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ನಿಧಾನವಾಗಿ ಎಡಗಲ್ಲಿ ಇರ್ತಿ ಮಡಚ್ಕೊಳ್ಳಿ, ಕೈಗಳನ್ನ ಮೇಲೆತ್ತಿ ವಾಪಸ್ ಬನ್ನಿ. ಇನ್ನೊಂದು ಬಾರಿ ಅಪೋಸಿಟ್ ಸೈಡ್. ಈ ವೀರಭದ್ರಾಸನ ಮಾಡೋದ್ರಿಂದ ನಮ್ಮ ನ್ಯೂರಾಲಜಿಕಲ್ ಪ್ರಾಬ್ಲಮ್ಗಳನ್ನು ನಾವು ಸಂಪೂರ್ಣವಾಗಿ ಸರಿಗೊಳಿಸ್ಕೋಬೋದು. ನರಗಳ ಸಮಸ್ಯೆಗಳು ಯಾವತ್ತೂ ಉಂಟಾಗೋದಿಲ್ಲ ವೀರಭದ್ರಾಸನ ಮಾಡೋದ್ರಿಂದ. ನೋಡಿದ್ರಲ್ಲ ವೀರಭದ್ರಾಸನ ಒಂದು, ವೀರಭದ್ರಾಸನ ಎರಡು, ಮತ್ತು ವೀರಭದ್ರಾಸನ ಮೂರು. ಈ ಮೂರನ್ನು ಕೂಡ ಅಭ್ಯಾಸ ಮಾಡಬೇಕು. ಸೂರ್ಯ ನಮಸ್ಕಾರದ ನಂತರ ಆಸನಗಳನ್ನು ಅಭ್ಯಾಸ ಮಾಡಿದ್ರೆ ಹೆಚ್ಚು ಲಾಭ ಸಿಗ್ತದೆ. ಅದರ ಜೊತೆಗೆ ಮಕ್ಕಳಲ್ಲಿ ಇನ್ನಷ್ಟು ಬಲವನ್ನು ಹೆಚ್ಚಿಸಲಿಕ್ಕೆ ಇರತಕ್ಕಂಥ ಆಸನ, ಅದಕ್ಕೆ ಬಕಾಸನ. ಬಲವೃದ್ಧಿಗಾಗಿ ಬಕಾಸನವನ್ನು ಅಭ್ಯಾಸ ಮಾಡಬೇಕು. ಈ ರೀತಿಯಾಗಿ ನಿಮ್ಮ ಕೈಗಳನ್ನು ನೆಲಕ್ಕೆ ಸ್ಪರ್ಶ ಮಾಡಬೇಕು. ಎಷ್ಟೊತ್ತಾಗುತ್ತೋ ಅಷ್ಟು ನಿಂತ್ಕೋಬೇಕು. ಹೀಗೆ ಬಲವರ್ಧನೆಗಾಗಿ ಬಕಾಸನ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತದೆ. ಮಕ್ಕಳಲ್ಲಿ ಬಲವನ್ನು ಹೆಚ್ಚಿಸಲಿಕ್ಕಾಗಿ ನೀವು ಬಕಾಸನವನ್ನು ಅಭ್ಯಾಸ ಮಾಡಿಸ್ಬೇಕು. ಮಕ್ಕಳೇ, ನೀವೆಲ್ಲರೂ ಈ ಎಲ್ಲ ಆಸನಗಳನ್ನು ಸರಿಯಾದ ಕ್ರಮದಲ್ಲಿ ಒಳ್ಳೆಯ ಗುರುಗಳ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಿದ್ರೆ ನಿಮ್ಮಲ್ಲಿ ಒಳ್ಳೆಯ ಒಂದು ಶಕ್ತಿ ಉತ್ಪತ್ತಿಯಾಗೋದ್ರ ಜೊತೆಗೆ ನಿಮ್ಮಲ್ಲಿ ಒಂದು ಒಳ್ಳೆಯ ಜೀವನ ಸೃಷ್ಟಿಯಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ ಚಿಕ್ಕ ವಿರಾಮದ ನಂತರ ಮತ್ತಿಷ್ಟು ಯೋಗಗಳ ಬಗ್ಗೆ ಮಾಹಿತಿಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಈಗ ಮಕ್ಕಳಲ್ಲಿ ಕನ್ನಡಕ ಜಾಸ್ತಿ ಬರ್ತಾ ಇರತಕ್ಕಂಥದ್ದು ಅಂದರೆ ಕಣ್ಣಿಗೆ ಸ್ಪೆಕ್ಟ್ಗಳನ್ನು ಹಾಕ್ಕೊಂಡು ಮಕ್ಕಳು ಆ ಸ್ಪೆಕ್ಟ್ಗಳನ್ನು ದೊಡ್ಡ ಮಾಡ್ಕೊಳ್ತಾನೆ ಹೋಗ್ತಾರೆ. ಅದು ಪವರ್ ಜಾಸ್ತಿ ಆಗ್ತಾನೆ ಹೋಗ್ತದೆ. ಅಂಥ ಪವರನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕೆ ಒಂದು ಆಸನ ಇದೆ, ಅದಕ್ಕೆ ಶೀರ್ಷಾಸನ ಅಂತ ಕರೀತಾರೆ. ಮತ್ತು ಮಕ್ಕಳಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಕಿವಿ ಸೋರೋದು, ಬಾಯಲ್ಲಿ ಹೊಲಸು ವಾಸನೆ ಬರೋದು, ದುರ್ವಾಸನೆ, ಇವೆಲ್ಲದಕ್ಕೂ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಂತಂದರೆ ಆ ಹೊಟ್ಟೆಯ ಭಾಗದಲ್ಲಿರ್ತಕ್ಕಂಥ ಹೊಲಸು ಗ್ಯಾಸು ಮತ್ತು ಪಿತ್ತಾಂಶ. ಅವುಗಳನ್ನು ನಿವಾರಣೆ ಮಾಡಲಿಕ್ಕಾಗಿ ಮಕ್ಕಳಿಗೆ ಏನು ಕೊಡಬೇಕು ನಾವು ಅಂತೇಳಿದರೆ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಲೀಟ್ರು ಕಾಲು ಲೀಟ್ರು ನೀರು ಕುಡಿಲಿಕ್ಕೆ ಕೊಡಬೇಕು. ಅದಕ್ಕೆ ಉಷಾಪಾನ ಅಂತ ಕರೀತಾರೆ. ಆ ನೀರು ಕುಡಿಸಿದ್ರೆ ಮಕ್ಕಳು ಹೊಟ್ಟೆ ಸ್ವಚ್ಛ ಆಗ್ತದೆ. ಮತ್ತು 15 ದಿವಸಕ್ಕೊಂದ್ಸರಿ ಹೊಟ್ಟೆಯನ್ನು ಸ್ವಚ್ಛ ಮಾಡಲಿಕ್ಕೋಸ್ಕರ ನೀವು ಹರಳೆಣ್ಣೆಯನ್ನು ಕುಡಿಸ್ಬೋದು. ಅದಕ್ಕೆ ಔಡ್ಲೆಣ್ಣೆ ಅಂತ ಉತ್ತರ ಕರ್ನಾಟಕದಲ್ಲಿ ಕರೀತಾರೆ. ಬೆಳಗ್ಗೆ ಎದ್ದ ತಕ್ಷಣ ರಜೆ ಇರೋ ದಿವಸ ಒಂದು 2-3 ಚಮಚ ಹರಳೆಣ್ಣೆಯನ್ನು ಕುಡಿಸಿದ್ರೆ ಅದೇನಾಗ್ತದೆ, ಸಂಪೂರ್ಣವಾಗಿ ಸರಿ ಆಗ್ತದೆ. ಗೊತ್ತಾಯ್ತಾ, ಹೊಟ್ಟೆ ಎಲ್ಲ ಕ್ಲೀನ್ ಆಗ್ತದೆ. ನಮ್ಮ ಹತ್ರ ಹಲವಾರು ಮಕ್ಕಳುಗಳನ್ನ ಕರ್ಕೊಂಬರ್ತಾರೆ, ಏಕಾಗ್ರತೆ ಇಲ್ಲ, ಓದಲ್ಲ, ಬರೆಯಲ್ಲ, ಅದು ಇಲ್ಲ ಇದು ಇಲ್ಲ ಅಂತ ಹೇಳ್ಬಿಟ್ಟು ಬರೀ ಮಕ್ಕಳು ಕಂಪ್ಲೇಂಟ್ ಹೇಳದೆ ತಂದೆ ತಾಯಿದು ಕೆಲಸ ಆಗಿಬಿಟ್ಟಿರ್ತದೆ. ಅಂಥವ್ರಿಗೆ ನಾವು ಈ ರೀತಿ ಹೊಟ್ಟೆ ಕ್ಲೀನ್ ಮಾಡ್ತಕ್ಕಂಥ ಔಷಧಿಗಳನ್ನ ಹಲವಾರು ಔಷಧಿಗಳನ್ನ ಕೊಟ್ಟಾಗ ಆ ಮಕ್ಕಳು 1 ತಿಂಗಳಲ್ಲಿ 2 ತಿಂಗಳಲ್ಲಿ ಒಳ್ಳೆಯ ಪರಿವರ್ತನೆಯನ್ನು ಕಾಣ್ತಕ್ಕಂಥನ ಆ ತಂದೆ ತಾಯಿ ನೋಡಿ ಖುಷಿಪಟ್ಟು ಮತ್ತೆ ನಮ್ಮ ಹತ್ರ ಬೇರೆ ಬೇರೆ ಮಕ್ಕಳನ್ನೆಲ್ಲ ಕರ್ಕೊಂಬರ್ತಾರೆ. ಹಾಗಾಗಿ ಮಕ್ಕಳು ಹಾಳಾಗ್ತಾ ಇರತಕ್ಕಂಥದ್ದು ನಮ್ಮಿಂದನೇ ಹೊರತು ಮಕ್ಕಳದ್ದು ಯಾವುದು ತಪ್ಪಿರಲ್ಲ. ನಾವು ಹೇಗೆ ಬೆಳೆಸ್ತೇವಲ್ಲ ಹಾಗೆ ಮಕ್ಕಳು ಬೆಳೀತಾರೆ. ಹಾಗಾಗಿ ಒಳ್ಳೆಯ ನಿಟ್ಟಿನಲ್ಲಿ ಒಳ್ಳೆಯ ಆಲೋಚನೆಗಳಲ್ಲಿ ನಾವು ಮಕ್ಕಳನ್ನು ಬೆಳೆಸಬೇಕಾಗ್ತದೆ. ಈಗ ಮಕ್ಕಳು ಮಾಡಬೇಕಾಗಿರ್ತಕ್ಕಂಥ ಆಸನಗಳು, ಬಹುಮುಖ್ಯವಾಗಿರತಕ್ಕಂಥ ಈ ಶೀರ್ಷಾಸನವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡಿ. ಶೀರ್ಷಾಸನವನ್ನು ಮಾಡಲಿಕ್ಕೆ ಬಾಡಿ ಬ್ಯಾಲೆನ್ಸಿಂಗ್ ಹೆಚ್ಚಿಗೆ ಬೇಕಾಗ್ತದೆ. ಹೆಚ್ಚು ಬಾಡಿ ಬ್ಯಾಲೆನ್ಸಿಂಗ್ ಇದ್ದಾಗ ಮಾತ್ರ ಈ ಆಸನವನ್ನು ಮಾಡಬಹುದು. ಇಲ್ಲಾಂದರೆ ಮೊದಲು ಗೋಡೆ ಸಹಾಯದ ಮೂಲಕ ಮಾಡಬೇಕಾಗ್ತದೆ. ನಿಧಾನವಾಗಿ ಈ ರೀತಿ ಬ್ಯಾಲೆನ್ಸ್ ಇದ್ದಾಗ ಒಂದೇ ಸರಿ ಎತ್ತಬಹುದು. ಈಗ ಯಾರಿಗೆ ಬ್ಯಾಲೆನ್ಸ್ ಕಡಿಮೆ ಇರ್ತದೋ ಅವ್ರು ಹೇಗೆ
ಅಭ್ಯಾಸ ಮಾಡಬೇಕಂದ್ರೆ ಈ ರೀತಿಯಾಗಿ ಎರಡು ಕೈನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ನಿಧಾನವಾಗಿ ಒಂದೊಂದೇ ಕಾಲು ಈ ರೀತಿ ಎತ್ತಬೇಕು. ಹಿಂಗೆ ಹಿಂಗೆ ಎತ್ತಿದ್ಮೇಲೆ ನಿಧಾನವಾಗಿ ನೇರ ಮಾಡ್ಕೋಬೇಕು. ವಾಪಸ್ ಮತ್ತೊಂದು ಸರಿ ಯಾರಿಗೆ ಅಭ್ಯಾಸ ಇರ್ತದೋ ಅವ್ರ ಕೈಯನ್ನು ಈ ರೀತಿ ಅಗಲ ಮಾಡಿ ಮಾಡ್ಬೋದು. ಕಣ್ಣಿನ ನರಗಳಿಗೆ, ಕಿವಿಯ ಸೂಕ್ಷ್ಮ ನರತಂತುಗಳಿಗೆ ಇದರಿಂದ ಹೆಚ್ಚು ರಕ್ತ ಸಂಚಾರ ಆಗೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು. ಶೀರ್ಷಾಸನ ಮಾಡಿಸಿದ್ರೆ ಜೀವನದಲ್ಲಿ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ. ಮಕ್ಕಳಲ್ಲಿರ್ತಕ್ಕಂಥ ಒಂದು ಮನೋಸ್ಥೈರ್ಯ ಜಾಸ್ತಿ ಆಗ್ತದೆ, ಮಾತು ತೊದಲ್ತಾ ಇರ್ತದೆ. ಅಂಥ ಮಕ್ಕಳಿಗೆ ಶೀರ್ಷಾಸನ ಬಹಳ ಒಳ್ಳೆ ಕೆಲಸ ಮಾಡ್ತದೆ. ನಿಧಾನವಾಗಿ ಈ ರೀತಿಗೆ ಶೀರ್ಷ ಪದ್ಮಾಸನ ನೋಡಿ, ಶೀರ್ಷಾಸನದಲ್ಲಿ ಪದ್ಮಾಸನ ಹಾಕೋದು. ಹೀಗೆ ಆಸನಗಳು ಮಾಡೋ ಸಂದರ್ಭದಲ್ಲಿ ನಿಮಗೇನೋ ಕ್ರಮ ಗೊತ್ತಾಗಲಿಲ್ಲ ಅಂದರೆ ನಮ್ಮನ್ನು ನೇರವಾಗಿ ನೀವು ಸಂಪರ್ಕ ಮಾಡ್ಬೋದು. ಯಾಕಂದರೆ ಏನೋ ಮಾಡಲಿಕ್ಕೆ ಹೋಗಿ ಸಮಸ್ಯೆಗಳನ್ನು ಉಂಟು ಮಾಡ್ಕೋಬಾರ್ದಲ್ಲ. ಹಾಗಾಗಿ ಒಳ್ಳೆಯ ಮಾರ್ಗದರ್ಶನದಲ್ಲಿ ಆಸನಗಳನ್ನ ಅಭ್ಯಾಸ ಮಾಡೋದು ಬಹಳ ಸೂಕ್ತ ಅಂತಕ್ಕಂಥ ಮಾತನ್ನು ನಾವು ತಿಳ್ಕೋಬೇಕಾಗ್ತದೆ. ಮತ್ತು ಮಕ್ಕಳಲ್ಲಿ ಬರ್ತಕ್ಕಂಥ ನರ ದೌರ್ಬಲ್ಯತೆಗಳನ್ನಾಗಿರ್ಬೋದು ಮತ್ತು ವೀಕ್ನೆಸ್ಸನ್ನು ಸರಿ ಮಾಡಲಿಕ್ಕೆ ಇರ್ತಕ್ಕಂಥ ಇನ್ನೊಂದು ಆಸನ, ಇದಕ್ಕೆ ವೃಶ್ಚಿಕ ಆಸನ ಅಂತ ಕರೀತಾರೆ. ಈ ರೀತಿ ಎರಡು ಕೈನ ರೀತಿ ಇಟ್ಕೋಬೇಕು. ನೇರವಾಗಿ ನಿಮ್ಮ ಶರೀರವನ್ನ ಮೇಲೆತ್ತಬೇಕು. ಹೀಗೆ ಮಕ್ಕಳಲ್ಲಿ ಎಲ್ಲ ಅಭ್ಯಾಸಗಳನ್ನು ಮಾಡಲಿಕ್ಕಾಗಿ ಸ್ಟೆಮಿನಾ ಬೇಕಾಗ್ತದೆ. ಅದಿದ್ದರೆ ಮಾತ್ರ ಮಾಡಲಿಕ್ಕಾಗೋದು. ಈ ಮಕ್ಕಳಿಗೆ ಅದು ಇದು ತಿನ್ನಿಸಿ ಆ ಸ್ಟೆಮಿನಾನೇನು ಅವ್ರ ಜೀವನ ಹೇಗಿರ್ತದೆ, ಮಕ್ಕಳಲ್ಲಿ ಇಷ್ಟಪ್ಪ ಹೊಟ್ಟೆಗಳು ಬೊಜ್ಜು ಬೆಳ್ಕೊಂಡಿದೆ ಮಕ್ಕಳಲ್ಲಿ ನೋಡಿ, ಎಷ್ಟು ನಾವು ಮಕ್ಕಳನ್ನು ಒಂದು ಕೆಟ್ಟ ರೀತಿಯಲ್ಲಿ ನಾವು ಬೆಳೆಸ್ತಾ ಇದ್ದೀವಿ ಅಂತ. ಹಾಗಾಗಿ ಮಕ್ಕಳಿಗೆ ಯಾವತ್ತು ಒಳ್ಳೆಯ ಸಂಸ್ಕಾರ ಕೊಡಿ. ಗುಂಡು ಗುಂಡಾಗಿರ್ಬೇಕು ಮಕ್ಕಳು, ಆದರೆ ಬೊಜ್ಜು ಬೆಳ್ಕೊಂಡಿರಬಾರ್ದು ಅಷ್ಟೇ. ಅರ್ಥ ಆಯ್ತಾ? ಎನರ್ಜೆಟಿಕ್ ಫುಡ್ ಅಂದರೆ ಮಕ್ಕಳಿಗೆ ದ್ರಾಕ್ಷಿ ಹಣ್ಣಿನ ರಸವನ್ನು ಕೊಡಿ, ಮಕ್ಕಳಿಗೆ ಆರೆಂಜ್ ಜ್ಯೂಸ್ ಕೊಡಿ. ಯಾವುದೇ ಹಣ್ಣಿನ ತರಕಾರಿಗಳ ಜ್ಯೂಸನ್ನು ಮಾಡಿ ನೀವು ಮಕ್ಕಳಿಗೆ ಕೊಟ್ಟರೆ ಮಕ್ಕಳಲ್ಲಿ ಆಕ್ಸಿಜನ್ ಲೆವೆಲ್, ಇಂಟರ್ನಲ್ ಆಕ್ಸಿಜನ್ ಲೆವೆಲ್ ಏನಾಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಯಾವಾಗ ಇಂಟರ್ನಲ್ ಆಕ್ಸಿಜನ್ ಲೆವೆಲ್ ಡೆವಲಪ್ಮೆಂಟ್ ಆಗುತ್ತೆ ಅವಾಗೇನಾಗುತ್ತೆ, ಮಕ್ಕಳ ಸ್ಕಿನ್ ಚೆನ್ನಾಗಿರುತ್ತೆ, ಮಕ್ಕಳ ಬೆಳವಣಿಗೆ ಚೆನ್ನಾಗಿರುತ್ತೆ, ಮಕ್ಕಳ ಬುದ್ಧಿಮಟ್ಟ ಚೆನ್ನಾಗಿರುತ್ತೆ. ಮಗುಗೆ ಪದೇ ಪದೇ ಸಿಟ್ಟು ಬರಲ್ಲ. ಈಗ ಮಕ್ಕಳಿಗೆ ಬರೀ ಕೋಪ, ತಂದೆ ತಾಯಿಗಳ ಮೇಲೆ ಕೋಪ, ಏನೋ ಒಂದಂದರೆ ಮಕ್ಕಳು ಸೂಸೈಡ್ ಮಾಡ್ಕೊಳ್ತಕ್ಕಂಥ ಸ್ಥಿತಿ ಹೋಗ್ತಾ ಇದೆ. ಅದಕ್ಕೆ ತಂದೆ ತಾಯಿಗಳು ಮಕ್ಕಳಿಗೆ ಏನೂ ಹೇಳದೇ ಇರತಕ್ಕಂಥ ಪರಿಸ್ಥಿತಿ ಬಂದಿದೆ. ಗುರುಗಳು ಕೂಡ ಮಕ್ಕಳಿಗೆ ಏನೂ ಹೇಳದೇ ಇರತಕ್ಕಂಥ ಪರಿಸ್ಥಿತಿ, ಇಂಥ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ಮಕ್ಕಳಿಗೆ ಆಹಾರದಲ್ಲಿ ಪರಿವರ್ತನೆಯನ್ನು ಮಾಡಿದ್ರೆ ಮಕ್ಕಳು ಬಹಳ ಚೆನ್ನಾಗಿ ಬೆಳೀತಾವೆ, ಬಹಳ ಅದ್ಭುತವಾಗಿ ಬೆಳೀತಾವೆ. ಹಾಗಾಗಿ ಹಣ್ಣು ತರಕಾರಿಗಳು ಇವನ್ನೆಲ್ಲ ಜ್ಯೂಸ್ ಮಾಡಿ ಕೊಡೋದನ್ನು ನೀವು ಕಲಿಬೇಕು. ನೀವೇ ಸ್ವಲ್ಪ ಕಷ್ಟಪಡ್ಬೇಕು. ತಾಯಿಯಾಗಿರ್ತಕ್ಕಂಥವಳು ಮಗುವನ್ನು ಚೆನ್ನಾಗಿ ಒಂದು 15 ವರ್ಷ ಬೆಳೆಸಿಬಿಟ್ರೆ ಆ ಮಗು ಅವಳನ್ನ 85 ವರ್ಷ ಚೆನ್ನಾಗಿ ನೋಡ್ಕೊಳ್ತದೆ. ಹಾಗಾಗಿ ಮೊದಲನೇದಾಗಿ ಬೆಳೆವ ಸಿರಿಯನ್ನು ಮೊಳಕೆಯಲ್ಲಿ ನೋಡುವಂತಕ್ಕಂಥ ಮಾತು ನಾವು ಯಾವತ್ತು ನೆನಪಿನಲ್ಲಿಟ್ಕೊಂಡು ಬಾಳ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಚಿಕ್ಕ ವಿರಾಮದ ನಂತರ ಇನ್ನಷ್ಟು ಮಾಹಿತಿಗಳನ್ನು ನೋಡೋಣ.
ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ನೋಡಿ, ಇಷ್ಟೆಲ್ಲ ಆಸನಗಳು ಮಕ್ಕಳು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು. ಇದರ ಜೊತೆಗೆ ಇನ್ನೊಂದಿಷ್ಟು ಆಸನಗಳಿದ್ದಾವೆ, ಅವ್ಯಾವ ಅಂತ ಹೇಳಿದ್ರೆ ತ್ರಿಕೋನಾಸನ. ತ್ರಿಕೋನಾಸನವನ್ನು ಅಭ್ಯಾಸ ಮಾಡೋದ್ರಿಂದ ಮಗುವಿನ ಶಾರೀರಿಕ ಬೆಳವಣಿಗೆ ಸರಿಯಾಗಿ ಆಗ್ತದೆ, ಹಂತ ಹಂತವಾಗಿ ಆಗ್ತದೆ. ಸರಿಯಾದ ಕ್ರಮದಲ್ಲಿ ಆಗ್ತದೆ. ವಾಪಸ್ ನಿಧಾನವಾಗಿ ಜಯಾನು ಶೀರ್ಷಾಸನ. ಪರಿವೃತ್ತ ತ್ರಿಕೋನಾಸನ. ಏನಂದರೆ ಎಡಗಾಲಿನಲ್ಲಿ, ಎಡಗಾಲಿನ ಹಿಂಬದಿಯಲ್ಲಿ ಎಡಗೈಯನ್ನು ಇಟ್ಟಿರ್ತಿರಲ್ಲ, ಈಗೇನು ಮಾಡಬೇಕು, ಬಲಗೈಯನ್ನು ಎಡಗಾಲಿನ ಹೊರಗಡೆ ಇಡಬೇಕು, ಎಡಗೈಯನ್ನು ಮೇಲೆತ್ತಬೇಕು. ಇದೇ ಪರಿವೃತ್ತ ತ್ರಿಕೋನಾಸನ. ಉಸಿರಾಡಬೇಕು ದೀರ್ಘವಾಗಿ. ವಾಪಸ್ ನಿಧಾನವಾಗಿ ಇನ್ನೊಂದು ಕಡೆಗೆ ಮಾಡಿ. ಜಾನು ಶೀರ್ಷಾಸನ, ಪರಿವೃತ್ತ ತ್ರಿಕೋನಾಸನ. ಮಲಬದ್ಧತೆ ಮಕ್ಕಳಲ್ಲಿ ಜಾಸ್ತಿ ಕಾಡ್ತಾ ಇರ್ತದೆ. ಆ ಮಲಬದ್ಧತೆಯಿಂದನೇ ಮಕ್ಕಳು ತುಂಬ ನಿಕೃಷ್ಟ ಸ್ಥಿತಿಗೆ ತಲುಪ್ತವೆ. ಇವೆಲ್ಲ ಅಭ್ಯಾಸಗಳಿಂದ ಮಕ್ಕಳಲ್ಲಿ ಮಲಬದ್ಧತೆಯ ನಿವಾರಣೆ ಆಗ್ತದೆ. ಮಲಬದ್ಧತೆ ಮಕ್ಕಳನ್ನು ಏನು ಮಾಡ್ತದೆ ಅಂತ ಹೇಳಿದ್ರೆ ಬಹಳ ವೀಕ್ ಮಾಡ್ತದೆ. ಮಲವಿಸರ್ಜನೆಯೇ ಆಗಲ್ಲ ಮಕ್ಕಳಿಗೆಲ್ಲ. ಅವೆಲ್ಲ ಹೊಟ್ಟೆ ಸ್ವಚ್ಛವಾಗಿಲ್ಲದೆ ಸ್ಕೂಲು ಮತ್ತು ಆ ಒಂದು ಕಾಲೇಜ್ಗಳಿಗೆ ಹೋದಾಗ ಮಕ್ಕಳು ಏನಾಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಅಲ್ಲೇ ಮೂರ್ಛೆ ಬಂದು ಬೀಳ್ತಕ್ಕಂಥ ಒಂದು ಪರಿಸ್ಥಿತಿ. ಯಾಕಂಥೇಳಿದ್ರೆ ಟಾಕ್ಸಿನ್ ಲೆವೆಲ್ ಜಾಸ್ತಿ ಆದಾಗ ಅದೇನು ಮಾಡ್ತದೆ ಅಂತೇಳಿದ್ರೆ ನಮ್ಮ ಮೆದುಳಿಗೆ ಹೋಗ್ತಕ್ಕಂಥ ರಕ್ತ ಸಂಚಾರವನ್ನು ಏನು ಮಾಡ್ತದೆ, ಸರಿಯಾದ ರೀತಿಯಲ್ಲಿ ಹೋಗಲಿಕ್ಕೆ ಅಡ್ಡಿಪಡಿಸ್ತದೆ. ಹಾಗಾಗಿ ಅವುಗಳಿಗೇನಾಗ್ತದೆ, ತಲೆ ಸುತ್ತಿ ಬರೋದು, ಪಿತ್ತ ಜಾಸ್ತಿ ಆಗ್ತಕ್ಕಂಥದ್ದು, ಈ ಥರದ ಎಲ್ಲ ಸಮಸ್ಯೆಗಳು ಕಾಡ್ತಾ ಇರ್ತವೆ. ಹಾಗಾಗಿ ಹೊಟ್ಟೆ ಬಹಳ ಸ್ವಚ್ಛವಾಗಿರತಕ್ಕಂಥ ರೀತಿಯಲ್ಲಿ ಆಸನಗಳನ್ನ ಅಭ್ಯಾಸ ಮಾಡಿಸ್ಬೇಕು. ಇವೆಲ್ಲ ಪರಿವೃತ್ತ ತ್ರಿಕೋನ ಆಸನ ಮಾಡೋದ್ರಿಂದ ಹೊಟ್ಟೆ ಏನಾಗ್ತದೆ, ತಿರುಗ್ತಾ ಹೋಗ್ತದೆ. ಆವಾಗ ಕರಳುಗಳಲ್ಲಿರ್ತಕ್ಕಂಥ ಹೊಲಸು ನೀರಿನ ಪ್ರಮಾಣ ಸಂಪೂರ್ಣವಾಗಿ ಹೊರಗಡೆ ಹೋಗ್ತದೆ. ಇದಾದಮೇಲೆ ಏಕಪಾದ ಉತ್ಕಟಾಸನ. ನಿಧಾನವಾಗಿ ಈ ರೀತಿ ಒಂದು ಕಾಲಲ್ಲಿ ನಿಂತ್ಕೋಬೇಕು. ನಿಂತ್ಕೊಂಡ್ಮೇಲೆ ಸ್ವಲ್ಪ ಸ್ಟೇ ಮಾಡಬೇಕು ಬಾಡಿನ. ನಿಧಾನವಾಗಿ ಮುಂದೆ ನೋಡಿ. ಕೈಗಳ ಮೇಲೆ ಎಷ್ಟು ಸಾಧ್ಯನಷ್ಟು ಸ್ಟ್ರೇ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸ್ವಲ್ಪ ಮೊಣಕಾಲು ನೋವು ಬಂದರೆ ಸ್ವಲ್ಪ ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಳೋದು. ಮತ್ತೆ ಸ್ಥಿತಿ ವಾಪಸ್ ನಿಧಾನವಾಗಿ ಇದೇ ಅಭ್ಯಾಸವನ್ನು ಇನ್ನೊಂದು ಕಾಲಿನಿಂದ ರಿಪೀಟ್ ಮಾಡಬೇಕು. ಸ್ಟೇ ಮಾಡಿ. ಒಂದು, ಎರಡು, ಮೂರು, ನಾಲ್ಕು, ಐದು. ಈ ರೀತಿ ಐದು ಕೌಂಟು, ಹತ್ತು ಕೌಂಟು, ಇಪ್ಪತ್ತು ಕೌಂಟು, ಒಂದು ನಿಮಿಷ, ಈ ರೀತಿ ಸ್ಟೇ ಮಾಡ್ತಕ್ಕಂಥದ್ದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಡೇ ಬೈ ಡೇ. ಡೌನ್, ಮಂಡಿಯಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಕ್ರಿಯಾಶೀಲ ಆಗ್ತವೆ. ಇತ್ತೀಚೆಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಮಂಡಿ ನೋವು ಬರ್ತಾ ಇರ್ತಕ್ಕಂಥ ಈ ರೀತಿ ಮಾಡಬೇಕು. ಮತ್ತೆ ನಿಧಾನ ವಾಪಸ್
ನಮಸ್ಕಾರ ಸ್ಥಿತಿ. ಇದಕ್ಕೆ ಏಕಪಾದ ಉತ್ಕಟಾಸನ ಅಂತ ಕರೀತಾರೆ. ಇದಾದಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಆಸನ ನಟರಾಜಾಸನ. ನೀರು ನಿಂತ್ಕೋಬೇಕು, ನಿಧಾನವಾಗಿ ಬಲಗಾಲ ಮೇಲೆತ್ತಬೇಕು, ಬಲಗಾಲ ಬಲಗೈಯಿಂದ ಇರ್ತಿ ಹಿಡ್ಕೋಬೇಕು, ಸ್ಟೇ ಮಾಡಬೇಕು. ನಿಧಾನ ಮೊದಲು ಕಾಲು ಮೇಲೆ, ಆಮೇಲೆ ಕೈ ಮುಂದೆ. ವಾಪಸ್ ನಿಧಾನವಾಗಿ ಮತ್ತೆ ಕಾಲು ಮೇಲೆ. ಇನ್ನೊಂದು ಕಡೆ ಅಪೋಸಿಟ್ ಸೈಡ್. ಈ ನಟರಾಜಾಸನ ಮಾಡೋದ್ರಿಂದ ಬಲಭಾಗದ ಮತ್ತು ಎಡಭಾಗದ ಮೆದುಳಿಗೆ ಸಮವಾಗಿ ರಕ್ತ ಸಂಚಾರ ಆಗೋದ್ರ ಜೊತೆಗೆ ಮಗುವಿನ ಮೆದುಳು ಕ್ರಿಯಾಶೀಲವಾಗ್ತದೆ. ಬ್ಯಾಲೆನ್ಸ್ ಮಾಡತಕ್ಕಂಥದ್ದು ಬಹಳ ಮುಖ್ಯ. ವಾಪಸ್ ಹೀಗೆ ನಟರಾಜಾಸನ ಮಾಡೋದು. ನಟರಾಜಾಸನ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಸ್ಟ್ರೆಚ್ ಮಾಡಿ ಮಾಡಬೇಕು. ಸಾಮಾನ್ಯವಾಗಿ ಮಾಡೋ ಸಂದರ್ಭದಲ್ಲಿ ನಮ್ಮಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಆಚೆ ಈಚೆ ಆಗ್ತದೆ. ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋದರೆ ಇನ್ನೂ ಚೆನ್ನಾಗಿ ಬ್ಯಾಲೆನ್ಸಿಂಗ್ ಬರ್ತದೆ, ಸ್ಟೆಬಿಲಿಟಿ ಬರ್ತದೆ. ಹಾಗಾಗಿ ನೀವು ಪ್ರತಿ ಕ್ಷಣವೂ ಕೂಡ ನಿಮ್ಮ ಶರೀರವನ್ನು ಬ್ಯಾಲೆನ್ಸಿಂಗ್ ಆಗಿ ಇಟ್ಕೋಬೇಕು. ನೋಡಿ, ಈ ರೀತಿ ನೀವು ಯಾವುದೇ ದೇಹದ ಭಾಗದಲ್ಲೂ ಕೂಡ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಪಾಸಿಟಿಯನ್ನು ಹೆಚ್ಚು ಮಾಡಿಕೊಂಡಾಗ ನಿಮ್ಮಲ್ಲಿ ಏನಾಗ್ತದೆ, ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಆಗಿರ್ಬೋದು, ಮೋಟರ್ ನರ್ವಸ್ ಸಿಸ್ಟಮ್ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತದೆ. ಇಲ್ಲಾಂದರೆ ಮಕ್ಕಳಲ್ಲಿ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡದೆ, ಮೋಟಾರ್ ನರ್ವಸ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡದೆ ಹಲವಾರು ತೊಂದರೆಗಳು ಉಂಟಾಗ್ತಾ ಇದ್ದಾವೆ. ಹಾಗಾಗಿ ಎಲ್ಲ ನ್ಯೂರಾಲಜಿಕಲ್ ಪ್ರಾಬ್ಲಮ್ಗಳನ್ನು ಸರಿ ಮಾಡ್ಕೊಳ್ಳಿಕ್ಕೆ, ಏಕಾಗ್ರತೆಯನ್ನು ವೃದ್ಧಿ ಮಾಡ್ಕೊಳ್ಳಿಕ್ಕೆ ಈ ಹೇಳಿರ್ತಕ್ಕಂಥ ಎಲ್ಲ ಆಸನಗಳು ಬಹಳ ಮುಖ್ಯ. ಇವೆಲ್ಲ ರಿಸರ್ಚ್ ಓರಿಯೆಂಟೆಡ್ ಯೋಗ ಅಂತ ಕರೀತಾರೆ. ಇವೆಲ್ಲವೂ ಮಕ್ಕಳಿಗೆ ಅತಿ ಉಪಯುಕ್ತವಾಗಿರ್ತಕ್ಕಂಥ ಆಸನಗಳು ಇದ್ದಾವೆ ಅಂತಕ್ಕಂಥದ್ದು ರಿಸರ್ಚ್ ಮೂಲಕ ಪ್ರೂಫ್ ಆಗಿರ್ತಕ್ಕಂಥದ್ದು. ಇವುಗಳನ್ನ ಪ್ರತಿನಿತ್ಯ ನೀವು ಅಭ್ಯಾಸ ಮಾಡ್ತಾ ಹೋದರೆ ನಿಮ್ಮಲ್ಲಿ ಒಳ್ಳೆಯ ಬದಲಾವಣೆ ಬಂದೇ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸರ್ವ ವೀಕ್ಷಕ ಬಂಧುಗಳಿಗೆ ಅನಂತ ಶರಣು, ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337168850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in. ಬಸವರು.